ಸೋಮಣ್ಣಗೆ ನಾನು ಹೆದರಬೇಡಿ ಅಂತ ಸಹಜವಾಗಿ ಹೇಳಿದ್ದೇನೆ, ಇದರಲ್ಲಿ ರಾಜಕೀಯವನ್ನು ಬೆರೆಸೋದು ಬೇಡ ಅಂತ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸೋಮಣ್ಣ ಅವರಿಗೆ ನಾನು ಹೆದರಬೇಡಿ ಅಂತ ಸಹಜವಾಗಿ ಹೇಳಿದ್ದೇನೆ ಅಂತ, ಅದಕ್ಕೆ ಯಾವುದೇ ರಾಜಕೀಯ ಅರ್ಥ ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸಚಿವ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜಕಾರಣದ ಮಾತುಗಳನ್ನು ನಾನು ಆಡಿಲ್ಲ, ಸೊ ಅವರಿಗೆ ಅವಕಾಶಗಳು ಬರಬಹುದೇನೋ ಅರ್ಥದಲ್ಲಿ ನಾನು ಹೇಳಿದ್ದೇನೆ ಅಂತ. ಸೋಮಣ್ಣ ಅವರ ಕುಟುಂಬ ಸಿದ್ಧಗಂಗಾ ಮಠದಲ್ಲಿ ಗುರುಭವನ ಕಟ್ಟಿದ್ದಾರೆ, ಸ್ವಾಮೀಜಿಗಳ ಪೂಜೆ ಮಾಡಲಿಕ್ಕೆ ಅದು ಉಪಯೋಗ ಆಗ್ತಾ ಇದೆ. ಸೊ ಅದರ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನನ್ನನ್ನು ಮತ್ತು ರಾಜಣ್ಣ ಅವರನ್ನು ಕರೆದಿದ್ದರು. ಸೊ ಅಧಿವೇಶನ ಇದ್ದರೂ ಕೂಡ ಈ ಒಂದು ಮುಖ್ಯ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ಸೊ ನಾವು ಅನುಮತಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಆದರೆ ಇಲ್ಲಿ ಯಾವುದೇ ರಾಜಕೀಯ ಅರ್ಥವನ್ನು ಕಲ್ಪಿಸೋದು ಬೇಡ ಅಂತೇಳಿ ಸ್ಪಷ್ಟವಾಗಿ ಹೇಳಿದ. ಸಾಮಾನ್ಯವಾಗಿ ಹೇಳುವಂತ ಭಾಷೆ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದೇನು ಅಗತ್ಯ ಇಲ್ಲ. ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಾರೆ. ಚರ್ಚೆ ಮಾಡಿದ್ರೆ ಇಲ್ಲ ಇಲ್ಲ, ಅದು ಆ ರೀತಿ ರಾಜಕಾರಣದ ಯಾವುದೇ ಮಾತುಗಳನ್ನ ನಾನು ಸೋಮಣ್ಣ ಅವ್ರ ಜೊತೆ ಆಡಿಲ್ಲ. ತುಂಬಾ ಮಾರ್ಮಿಕವಾಗಿ ಹೇಳಿದ್ರೆ ಏನಿಲ್ಲ, ಅದರಲ್ಲೇನು ಪ್ರೀತಿಯಿಂದ ಭಯ ಅಂದ್ರೆ ಭಯ ಪಡಬೇಡಿ ಅಂತ ಅಂದ್ರೆ ಅರ್ಥ ಅವರಿಗೆ ಇನ್ನೂ ಕೂಡ ಅವಕಾಶಗಳು ಬರಬಹುದು ಅನ್ನೋ ಅರ್ಥದಲ್ಲಿ ವಿಷಯ ಇದೆ ಅಂತ ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಹೌದು, ಆದ್ರೆ ಕಾಂಗ್ರೆಸ್ಗೆ ಏನಾದರೂ ಕಾಂಗ್ರೆಸ್ನಲ್ಲೇ ಆಗ್ಬೇಕು ಅಂತ ಇದೆಯಾ? ಬಂದ್ರೆ ಬಂದ್ರೆ ಆಹ್ವಾನ ಮಾಡ್ತೀರ ಸರ್, ಸ್ವಾಗತ ಇದೆಯಾ? ಅದು ನಮ್ಮ ವರಿಷ್ಠರು ಇದ್ದಾರೆ. ಅದು ಸಾಮಾನ್ಯವಾಗಿ ಹೇಳುವಂತ ಭಾಷೆ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದೇನು ಅಗತ್ಯ ಇಲ್ಲ. ಪ್ರೀತಿಯಿಂದ ಅವರು ಪ್ರೀತಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಈಗ ವಿ ಸೋಮಣ್ಣ ಈ ಹಿಂದೆ ಹೇಳ್ತಾ ಇದ್ರು ಡಿಸೆಂಬರ್ 6 ನಂತರ ನನ್ನ ನಿರ್ಧಾರ ಗೊತ್ತಾಗತ್ತೆ, ನಾನು ತಿಳಿಸ್ತೀನಿ ಅಂತೇಳಿ. ಸೊ ಇವತ್ತಿನ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ರೆ ಒಂಥರ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಅವರ ಮಾತುಗಳು. ಇದರ ಜೊತೆಗೆ ವಿ ಸೋಮಣ್ಣ ಅವರು ಕೂಡ ಈ ಒಂದು ಪರಮೇಶ್ವರ ಬಗ್ಗೆ ಮಾತನಾಡಿದ್ದು ಎಲ್ಲೋ ಒಂದು ಸಾಫ್ಟ್ ಕಾರ್ನರ್ ಅಂದರೆ ಅವರ ಪರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ಹೆದರಬೇಡಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಏನು ರಾಜಕೀಯ ವಿಚಾರವಾಗಿ ಹೇಳೋದಾದ್ರೆ ಇವತ್ತು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಎಲ್ಲರ ಚಿತ್ತ ಸಹಜವಾಗಿ ಸಿದ್ಧಗಂಗಾ ಮಠದ ಬರ್ತದೆ. ಯಾಕೆಂದ್ರೆ ಸೋಮಣ್ಣ ಅವರ ರಾಜಕೀಯದ ಮುಂದಿನ ನಡೆ ಏನಾಗುತ್ತೆ, ಅವ್ರು ಏನ್ ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಎಲ್ಲಾ ರಾಜಕೀಯ ಮುಖಂಡರ ಒಂದು ಚಿತ್ತ ಆಗಿದೆ. ಆದ್ರೆ ಇದೆಲ್ಲವನ್ನು ಕೂಡ ಇವತ್ತು ಸೋಮಣ್ಣ ಅವರು ಸುಳ್ಳು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಮುಂಜಾನೆಯಿಂದಲೇ ಸಿದ್ಧಗಂಗಾ ಮಠದಲ್ಲಿ ಕಾಣಿಸ್ಕೊಂಡಂತಹ ಸಚಿವ ಏನು ಮಾಜಿ ಸಚಿವ ವಿ ಸೋಮಣ್ಣ ಅವರು ಅಂದ್ರೆ 6ನೇ ತಾರೀಕಿನ ನಂತರ ಏನು ತಾವು ದೆಹಲಿಗೆ ಹೋಗ್ತೀರಾ ಈ ತರದೆಲ್ಲ ಮಾಧ್ಯಮ ಪ್ರಶ್ನೆಗೆ ಅವರು ಅದನ್ನೆಲ್ಲ ತಾರಕ್ಕೆ ತೆಗೆದಾಕ್ತಾ ಇಲ್ಲ. ಯಾಕಂದ್ರೆ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಯಾವುದೇ ರಾಜಕೀಯ ವಿಚಾರ ಮಾತಾಡುದಿಲ್ಲ ಅಂತ ಹೇಳಿದೀನಿ. ಹಾಗಾಗಿ ಎಲ್ರು ಸಾವಧಾನದಲ್ಲಿರಿ, ನೀವು ಕೂಡ ನಮ್ಮ ಸ್ಟೇಟ್ಮೆಂಟ್ ಗೆ ಕಾಯ್ತಿದ್ದೀರ ಅಂತ ಹೇಳಿಕೆಯನ್ನ ಕೊಟ್ಟರು. ಅದಾದ ನಂತರ ವೇದಿಕೆಯಲ್ಲೂ ಕೂಡ ಮಾತಾಡ್ತಾರೆ. ವೇದಿಕೆಯಲ್ಲಿ ಪರಮೇಶ್ವರ್ ಪರವಾಗಿ ಮತ್ತೆ ಕೇಂದ್ರ ಜನ ಪರವಾಗಿ ಸಾಕಷ್ಟು ಬ್ಯಾಟನ್ ಹಚ್ಚಿದ್ರು. ಯಾಕಂದ್ರೆ ಗಂಗಾಧರಯ್ಯ ಅವರಿಂದ ಹಿಡಿದು ಇಲ್ಲಿವರೆಗೂ ಅವರ ಆತ್ಮೀಯತೆ ಮತ್ತು ಬಾಂಧವ್ಯನ ಅವರು ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡ್ರು. ಯಾಕಂದ್ರೆ ಪರಮೇಶ್ವರ್ ಕೂಡ ಏನು ಏನು ಇದ್ರು ಎಲ್ಲವನು ಇದ್ರು ಕೂಡ ಏನು ಇಲ್ಲ ರೀತಿ ಇರ್ತಾರೆ, ತುಂಬಾ ತಾಳ್ಮೆಯಿಂದ ಇರ್ತಾರೆ ಅಂತ ಮಾತನ್ನ ಈ ಸಂದರ್ಭ ಹೇಳ್ಕೊಂಡ್ರು. ರಾಜಣ್ಣ ಅವರು ಕೂಡ ಏನು ಹಿಂದೆ ಕೂಡ ಸಾಕಷ್ಟು ಬಾರಿ ನಾವು ಮಾತಾಡಿದ್ವಿ, ಆದ್ರೆ ರಾಜಕೀಯವಾಗಿ ಇವತ್ತು ಮಾತಾಡಿಲ್ಲ. ಕಾಂಗ್ರೆಸ್ ವಿಚಾರವಾಗಿ ಅವರೇ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಮತ್ತೆ ಸೋಮಣ್ಣ ಅವರು ಏನಂದ್ರೆ ಇವತ್ತು ರಾಜಕೀಯವಾಗಿ ಏನನ್ನು ಹೇಳಿಲ್ಲ, ಆದ್ರೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿದ್ರು. ಯಾಕಂದ್ರೆ ಇನ್ನು 15 ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಇರೋದು, ಇನ್ನು 15 ವರ್ಷಗಳ ಕಾಲ ನಾನು ಸಾಕಷ್ಟು ಇದನ್ನು ತೋರಿಸ್ತೇನೆ ಅಂತ ಈ ಸಂದರ್ಭ ಹೇಳ್ಕೊಂಡಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಯೋಗೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.